ನಮಸ್ಕಾರ. ಇಂಗ್ಲಿಷ್ ಮಸ್ಟಿಫ್ ಇದೊಂದು ಇಂಗ್ಲೆಂಡ್ ಮೂಲದ ಅತಿ ಹಳೆಯ ನಾಯಿ ತಳಿಗಳಲ್ಲಿ ಒಂದು. ಇದಕ್ಕೆ 2000 ವರ್ಷಗಳ ಇತಿಹಾಸವಿದೆ. ಭಾರೀ ಗಾತ್ರದ ಈ ಜನಪ್ರಿಯ ತಳಿಯನ್ನು ಅಮೆರಿಕನ್ ಕೆನಲ್ ಕ್ಲಬ್ ಮಸ್ಟಿಫ್ ಎಂದು ಗುರುತಿಸಿದೆ. ಇದಕ್ಕೆ ಓಲ್ಡ್ ಇಂಗ್ಲಿಷ್ ಮಸ್ಟಿಫ್ ಎಂತಲೂ ಕರೆಯುತ್ತಾರೆ. ಇದೊಂದು ಧೈರ್ಯವಂತ ಮತ್ತು ಉಗ್ರ ಮನೋಭಾವದ ನಾಯಿಯಾದ್ದರಿಂದ ಇದು ಉತ್ತಮ ವಾಚ್ ಅಂಡ್ ಗಾರ್ಡ್ ಡಾಗ್ ಆಗಿದೆ. ಇನ್ನು ಇದರ ದೈಹಿಕ ಚಹರೆ ಬಗ್ಗೆ ನೋಡೋದಾದರೆ, ಇದರಲ್ಲಿ ಗಂಡು 72-91 ಸೆಂಟಿಮೀಟರ್, ಹೆಣ್ಣು 65-85 ಸೆಂಟಿಮೀಟರ್ ಎತ್ತರವಿರುತ್ತದೆ. ಇನ್ನು ತೂಕದ ವಿಷಯಕ್ಕೆ ಬಂದರೆ, ಗಂಡು 73-100 ಕೆಜಿ ತೂಗಿದರೆ ಹೆಣ್ಣು 54-77 ಕೆಜಿ ತೂಗುತ್ತದೆ. ಇದು ಶಾರ್ಟ್ ಕೋಟನ್ನು ಹೊಂದಿದ್ದು, ಕೋಟ್ನ ಬಣ್ಣವು ಪಾನ್, ಡಾರ್ಕ್ ಪಾನ್, ಆಪ್ರಿಕಾಟ್ ಪಾನ್, ಸಿಲ್ವರ್ ಪಾನ್ ಅಥವಾ ಬ್ರಿಂಡಲ್ ಕಲರನ್ನು ಹೊಂದಿರುತ್ತದೆ. ಇನ್ನು ಇದರ ಕಾಳಜಿ ಬಗ್ಗೆ ನೋಡೋದಾದರೆ, ಇದು ಶಾರ್ಟ್ ಕೋಟನ್ನು ಹೊಂದಿರುವುದರಿಂದ ಇದಕ್ಕೆ ರೆಗ್ಯುಲರ್ ಗ್ರೂಮಿಂಗ್ನ ಅವಶ್ಯಕತೆ ಇರುವುದಿಲ್ಲ. ಇದು ಲಾರ್ಜ್ ಸೈಜ್ ಡಾಗ್ ಬ್ರೀಡ್ ಆದ್ದರಿಂದ ಇದನ್ನು ವಿಶಾಲ ಸ್ಥಳಾವಕಾಶವಿದ್ದಂತಹ ಸ್ಥಳದಲ್ಲಿ ಸಾಕಬೇಕು. ಇದಕ್ಕೆ ಪ್ರತಿದಿನ ವ್ಯಾಯಾಮದ ಅಗತ್ಯತೆ ಇದೆ. ಇದೊಂದು ಕಿಡ್ ಫ್ರೆಂಡ್ಲಿ, ಫ್ಯಾಮಿಲಿ ಫ್ರೆಂಡ್ಲಿ ಡಾಗ್. ಆದಾಗ್ಯೂ ಬಾಲ್ಯದಲ್ಲಿಯೇ ಸೋಷಲೈಸ್ ಮಾಡುವುದು ಮತ್ತು ಟ್ರೈನಿಂಗ್ ಮಾಡುವುದು ಅವಶ್ಯ. ಇದು ಫಸ್ಟ್ ಟೈಮ್ ಡಾಗ್ ಓನರ್ಗೆ ಸೂಕ್ತವಾದ ತಳಿಯಲ್ಲ. ಇದು ಹಿಪ್ ಡಿಸ್ಪ್ಲೇಷಿಯಾ, ಎಲ್ಬೋ ಡಿಸ್ಪ್ಲೇಷಿಯಾ ಸೇರಿದಂತೆ ಹಲವಾರು ಕಾಯಿಲೆಗಳಿಗೆ ತುತ್ತಾಗುವ ಸಾಧ್ಯತೆ ಇರುತ್ತದೆ. ಉಳಿದೆಲ್ಲ ಭಾರಿ ಗಾತ್ರದ ನಾಯಿ ತಳಿಗಳಂತೆ ಇದರ ಜೀವಿತಾವಧಿ ಕೂಡ ಕಡಿಮೆ ಇದ್ದು, ಇದು 6-10 ವರ್ಷ ಜೀವಿತಾವಧಿಯನ್ನು ಹೊಂದಿರುತ್ತದೆ. ಇದಿಷ್ಟು ಇಂಗ್ಲಿಷ್ ಮಸ್ಟಿಫ್ ಕುರಿತ ಕಿರು ಮಾಹಿತಿ. ಥ್ಯಾಂಕ್ ಯು. ಧನ್ಯವಾದಗಳು.